ದೇವಕಿ ಯಾಕೆ ಹೀಗೆ ಮಾಡ್ತಿದ್ದಾಳು? ದುಃಖ ದುರಂತನ ಆಹ್ವಾನ ಮಾಡ್ಕೊಳ್ಳೋದು ಅಂದರೆ ಅವಳಿಗೆ ಅದು ಯಾಕೆ ಇಷ್ಟು ಪ್ರೀತಿನೋ? ಅವಳಿಗೆ ಯಾಕೆ ಬೇಕಿತ್ತು ಯಶೋದ ಮನೆ ಸಹವಾಸ? ಹಸು ಮೇಲೆ ಕಂಪ್ಲೇಂಟ್ ಕೊಟ್ಟು ಅವಳು ಯಶೋದ ಮನೆಗೆ ಹೋದಾಗಲೇ ಅನ್ಕೊಂಡೆ ಏನೋ ದುರಂತ ಕಾದಿದೆ ಅಂತ. ಆದರೆ ಕೆಟ್ಟದನ್ನೇ ಯೋಚನೆ ಮಾಡಬಾರ್ದು ಅಂದ್ಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಮನಸ್ಸನ್ನು ಕಟ್ಟಿ ಮಾಡಿಕೊಂಡೆ. ಆದರೆ ಹೀಗೆಲ್ಲ ಆಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮಗುನ ಸಾಯಿಸೋ ನೀಚತನ ಯಾಕ್ರಿ ಬಂತು ಅವಳಿಗೆ? ಅಣ್ಣ, ಅವಿನಾಶ್ ತಿಳಿಸಿರೋ ಪ್ರಕಾರ ಇಷ್ಟೊತ್ತಿಗಾಗಲೇ ದೇವಕಿ ಅರೆಸ್ಟ್ ಆಗಿರ್ಬೋದಲ್ಲ. ಇಲ್ಲಿವರೆಗೆ ದೇವಕಿ ಪರವಾಗಿ ನಾವೇನೆಲ್ಲ ಒದ್ದಾಡ್ದು ಎಲ್ಲ ನೀರಿನಲ್ಲಿ ಹೋಮ ಮಾಡಿದಾಗಾಯ್ತು. ಪಾಪ ವಾಸು ತಪ್ಪು ಮಾಡ್ದಂತ ಅವನಿಗೆ ಹೊಡೆಸಿದೆ. ಯಶೋದ ಮನೆಗೆ ಹೋಗಿ ಅವರಿಗೆಲ್ಲ ಬಾಯಿ ಬಂದಂಗೆ ಬೈದೆ. ನನ್ನ ಪದ್ಮ ಮೇಲೇನೆ ಸಂಶಯ ಪಟ್ಟೆ ನಾನು. ಆದ್ರೆ ಇದ್ರೆ ಎಲ್ಲದರ ಹಿಂದೆ ಇದ್ದಿದ್ದು ದೇವಕಿ ತಪ್ಪು. ಅವಳ ತಪ್ಪನ್ನು ಕ್ಷಮಿಸಿದ್ದೆ ಈ ದುರಂತಕ್ಕೆಲ್ಲ ಕಾರಣ. ಈಗೇನ್ ಮಾಡ್ತೀರಿ? ಸ್ಟೇಷನ್ಗಾದ್ರೂ ಹೋಗಿ ಬನ್ನಿ. ಇಲ್ಲ ಪದ್ಮ, ನನ್ನ ಮನಸ್ಸೇ ಮುರಿದೋಗಿದೆ. ಅವಳ ಮುಖ ನೋಡೋಕ್ಕೂ ಮನಸ್ಸಾಗ್ತಾ ಇಲ್ಲ ನನಗೆ. ಹಾಗಂದ್ರೆ ಹೇಗ್ರಿ? ಏನೇ ಆದ್ರೆ ಅವಳು ನಿಮ್ ತಂಗಿ ತಾನೆ? ಹೌದು, ಆದ್ರೆ ಈಗ ಅವಳು ತುಂಬಾ ಬೇರೆ ಅಂತ ಅನ್ಸೋಕ್ ಶುರುವಾಗಿದ್ದಾಳೆ ಕಣೆ. ಯಶೋದ ಮನೆಗೆ ಹೋದಾಗಲೇ ಅವಳು ಆಸೆ ಬಿಟ್ಟಿದ್ದೆ ನಾನು. ಈಗಂತೂ ಪೂರ್ತಿ ನಮ್ಮ ಸಂಬಂಧ ಕಡ್ಕೊಂಡಿದ್ದಾಳೆ. ಈಗ ಅಲ್ಲಿ ಹೋಗಿ ಮಾಡೋದೇನಿದೆ? ಬೆಳಿಗ್ಗೆ ಹೋದ್ರಾಯ್ತು ಬಿಡು. ಹೋಗ್ಲಿ, ಅವಿನಾಶ್ಗಾದ್ರೂ ಫೋನ್ ಮಾಡಿ ಹೇಳ್ರಿ. ಅವಳು ಸ್ಟೇಷನ್ನಲ್ಲಿ ಹೇಗಿರ್ತಾಳೋ ಏನೋ. ಒಂದು ರಾತ್ರಿ ಒಂದು ಹೆಣ್ಣು ಪೊಲೀಸ್ ಸ್ಟೇಷನ್ನಲ್ಲಿ ಕಳೆಯೋದು ಅಂದರೆ. ನಿಮ್ಮ ಅವಿನಾಶ್ಗೆ ನೀನೇ ಫೋನ್ ಮಾಡಿ ಹೇಳೆ. ಪದ್ಮ, ಆ ಮೊದಲೇ ಮಗು ವಿಚಾರ ಕೇಳಿದಾಗಲೇ ಚಿಕ್ಕಮ್ಮ ಹಾರ್ಟ್ ಅಟ್ಯಾಕ್ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಏನೋ ಪಾಪ ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ರು. ಆದ್ರೆ ಈ ವಿಷಯ ಕೇಳಿದ್ರೆ ಖಂಡಿತ ಬದುಕಲ್ಲ. ಚಿಕ್ಕಪ್ಪನೂ ತಡ್ಕೊಳ್ಳಲ್ಲ ಬಿಡು.